ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗಿನ್ ಕನ್ನಡ ಇವತ್ತು ಎಣ್ಣೆ ಕಾಳುಗಳನ್ನು ಬಳಸ್ಕೊಂಡು ತುಂಬ ಹೆಲ್ದಿಯಾಗಿ ಹಾಗೆ ಆರೋಗ್ಯಕರವಾದಂಥ ಈ ಲಡ್ಡುನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಬರೀ ಆಯಿಲ್ ಸೀಡ್ಸ್ ಅಂತ ಹೇಳ್ತಾರೆ ನೋಡಿ ಎಣ್ಣೆ ಬೀಜಗಳನ್ನು ಬಳಸ್ತಾ ಇದ್ದೀನಿ ಮೊದಲನೇದಾಗಿ ಸನ್ಫ್ಲವರ್ ಸೀಡ್ಸ್ ಹಾಗೆಯೇ ವಾಟರ್ಮಿಲನ್ ಸೀಡ್ಸ್ ಇನ್ನು ಪಂಪ್ಕಿನ್ ಸೀಡ್ಸ್ನ ಬಳಸ್ಕೋತಾ ಇದ್ದೀನಿ ಈ ಮೂರು ಕೂಡ ನಾನು ಸಮ ಪ್ರಮಾಣದಲ್ಲಿ ಇನ್ನೂರು ಗ್ರಾಮ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಎಲ್ಲ ಥರದ ಇಂಗ್ರೀಡಿಯಂಟ್ಸ್ ಅಂದರೆ ಏನೇನೆಲ್ಲ ಬೀಜಗಳನ್ನ ಬಳಸ್ತೀನಿ ನೋಡಿ ಎಲ್ಲದೂ ಕೂಡ ಟೂ ಹಂಡ್ರೆಡ್ ಗ್ರಾಮೇ ಇರುತ್ತೆ ಹಾಗೆಯೇ ಕಪ್ಪು ಎಳ್ಳನ್ನು ಕೂಡ ಬಳಸ್ತಾ ಇದ್ದೀನಿ ಇದನ್ನು ನಾನು ಹಂಡ್ರೆಡ್ ಗ್ರಾಮ್ದು ಎರಡು ಪ್ಯಾಕೆಟ್ನ ಹಾಕೋತಾ ಇದ್ದೀನಿ ಇನ್ನು ಇದಕ್ಕೆ ತುಂಬ ರುಚಿಯಾಗಿರಬೇಕು ಇನ್ನು ತಂಪಾಗಿ ಮಾಡೋದಿಕ್ಕೆ ಅಂತ ಹೇಳಿ ಗಸಗಸೆನೂ ಕೂಡ ಬಳಸ್ಕೋತಾ ಇದ್ದೀನಿ ಸೊ ಇಷ್ಟಿದ್ರೆ ಸಾಕಾಗತ್ತೆ ತುಂಬ ಹೆಲ್ದಿಯಾಗಿರುವಂಥ ಇನ್ನು ಹೆಣ್ಣುಮಕ್ಕಳಿಗೆ ಈ ಒಂದು ಲಡ್ಡು ಬೇಕೇ ಬೇಕು ನೋಡಲೇಬೇಕು ಇನ್ನೂ ಮಾಡಿಕೊಂಡು ತಿನ್ನಲೇಬೇಕು ಇವಾಗ ತುಂಬ ಜನಕ್ಕೆ ಪಿ ಸಿ ಒಡಿ ತೊಂದರೆಗಳಿರತ್ತೆ ಸೊ ಅವ್ರಿಗಂತೂ ಹೇಳಿ ಮಾಡಿಸಿದಂಥ ಈ ಲಡ್ಡು ರೆಸಿಪಿ ಅಂತ ಹೇಳ್ಬೋದು ಇನ್ನು ಸಿಹಿನ ಹೆಚ್ಚು ಮಾಡೋದಕ್ಕೆ ಈ ಲಡ್ಡುಗೆ ನಾನು ಬೆಲ್ಲನ ಇಲ್ಲ ಖರ್ಜೂರನ ಬಳಸ್ತಾ ಇದ್ದೀನಿ ಮೊದಲು ಖರ್ಜೂರನ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಪ್ಯಾಕೆಟಲ್ಲಿ ಆಲ್ಮೋಸ್ಟು ಒಂದು ಇನ್ನೂರ ಐವತ್ತು ಅಷ್ಟು ಖರ್ಜೂರ ಇರುತ್ತೆ ನಾನಿಲ್ಲಿ ಒಂದೂವರೆ ಪ್ಯಾಕೆಟ್ ಆಗೋಷ್ಟು ಖರ್ಜೂರನ ತಗೊಂಡಿದ್ದೀನಿ ಸೊ ಸ್ವಲ್ಪ ಸಿಹಿನ ಕರೆಕ್ಟ್ ಪ್ರಮಾಣದಲ್ಲಿ ಹಾಕೋಣ ಅಂತ ಬೆಲ್ಲನ ನೀವೇನಾದರೂ ಯೂಸ್ ಇದ್ದೀರಾ ಅಂದರೆ ನೀವು ಎಲ್ಲ ಕಾಳುಗಳು ಸೇರಿ ಎಂಟುನೂರು ಗ್ರಾಮ್ ಆದರೆ ಇನ್ನು ಬೆಲ್ಲನ ಐನೂರು ಗ್ರಾಮ್ ಬಳಸಬೇಕಾಗತ್ತೆ ನಾನಿಲ್ಲಿ ಖರ್ಜೂರನ ಬಳಸ್ತಾ ಇರೋದ್ರಿಂದ ಆಲ್ಮೋಸ್ಟ್ ಒಂದು ಮುನ್ನೂರ ಐವತ್ತು ಗ್ರಾಮಷ್ಟು ಏನಕ್ಕೆ ಏನಕ್ಕೆಂದರೆ ಬೀಜನೂ ಇರುತ್ತೆ ನೋಡಿ ಆ ಬೀಜ ಎಲ್ಲ ತೆಗೆದ್ರೆ ಕು ತೂಕನೂ ಕೂಡ ಕಡಿಮೆ ಆಗತ್ತೆ ಅಂತ ಹೇಳಿ ಈಗ ನಾನು ಮೊದಲು ಪಂಪ್ಕಿನ್ ಸೀಡ್ಸ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಆದಷ್ಟು ಐರನ್ ಕಡಾಯನ ತಗೊಂಡು ಫ್ರೈ ಮಾಡ್ಕೊಳ್ಳಿ ಆವಾಗ ತುಂಬ ಹೆಲ್ದಿಯಾಗಿರುತ್ತೆ ಮೊದಲು ಆಗಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡ್ಬೋದು ಈ ರೀತಿಯಾಗಿ ಲೋ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡ್ಕೋಬೇಕು ಆ ಘಮ ಬರ್ತಾ ಇರುತ್ತೆ ಇನ್ನು ಆ ಬೀಜನ ಕೈಯಲ್ಲಿ ಇಟ್ಕೊಂಡ್ರೆ ಏಕ್ದಮ್ ಪುಡಿ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗಂತ ಹೈ ಫ್ಲೇಮ್ ಇಟ್ಟು ಬೇಗ ಬೇಗ ಫ್ರೈ ಮಾಡೋಕ್ಕೆ ಹೋಗಬೇಡಿ ನಂತರ ಇವಾಗ ನೆಕ್ಸ್ಟ್ ಕಾಳನ್ನ ಫ್ರೈ ಮಾಡ್ಕೊಳ್ಳೋಣ ಒಟ್ಟು ಮಿಲನ್ ಸೀಡ್ಸ್ ಕೂಡ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸೀಡ್ ಆಗಿರೋದ್ರಿಂದ ಇದರಲ್ಲಿ ನಾವು ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಈ ಎಲ್ಲ ಕಾಳುಗಳನ್ನು ಆಯಲ್ ಸೀಡ್ಸ್ ಅಂತಾನೆ ಹೇಳ್ತಾರೆ ಯಾಕಂದರೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಎಣ್ಣೆನ ಬಳಸಿ ಅಡುಗೆ ಅಥವಾ ಎಣ್ಣೆನೂ ಕೂಡ ಒಂದು ಸ್ಪೂನ್ ಆಗೋಷ್ಟು ಪ್ರತಿದಿನ ಕುಡಿಯೋದ್ರಿಂದ ಹೈ ಪ್ರೋಟೀನ್ ನಮ್ಮ ದೇಹಕ್ಕೆ ಸಿಗುತ್ತೆ ಇನ್ನು ಈ ಕಾಳುಗಳು ಮೇನ್ ಆಗಿ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯದು ಇನ್ ಟೈಮ್ ಆಗಿ ಆಗ್ತಾ ಇಲ್ಲ ಅಂದರೆ ಕ್ಯಾರಿಂಗ್ ಆಗೋದಕ್ಕೆ ಸಮಸ್ಯೆ ಇದೆ ಅಥವಾ ಸ್ಕಿನ್ ಮಾಯ್ಶ್ಚರೈಸ್ ಆಗಬೇಕು ಇನ್ನು ಯಾವುದೇ ಥರದ ಗರ್ಭಕೋಶ ತೊಂದರೆ ಬರಬಾರ್ದು ಅಂದರೆ ಈ ರೀತಿಯಾಗಿ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೆ ಒಮ್ಮೆ ಲಡ್ಡುನ ಮಾಡಿಕೊಂಡು ತಿನ್ನಬೇಕು ನಾನಿವಾಗ ವಾಟರ್ಮಿಲನ್ ಸೀಡ್ಸ್ನ ಹುರಿದು ಎತ್ತಿಟ್ಟಿದ ನಂತರ ಸನ್ಫ್ಲವರ್ ಸೀಡ್ಸು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಇವಾಗ ಕೊನೆಯದಾಗಿ ಎಳ್ಳನ್ನ ಹುರ್ಕೋಬೇಕು ಸೊ ಎಳ್ಳು ಕೂಡ ಚಿಟಪಟ ಅನ್ನೋವರೆಗೂ ಕೂಡ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಯಾವುದೇ ಬೀಜಗಳನ್ನ ನೀವು ಉರಿಬೇಕಂದ್ರೆ ಲೋ ಫ್ಲೇಮಲ್ಲಿಟ್ಟೇ ಉರಿಬೇಕು ಮೀಡಿಯಮ್ ಫ್ಲೇಮು ಬೇಡ ಅನಿಸುತ್ತೆ ಈ ರೀತಿ ಎಲ್ಲ ಉರಿದಿದ ನಂತರ ನಾನಿವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದೇ ಕಡಾಯಿಗೆ ಗಸಗಸೆನೂ ಕೂಡ ಹಾಕೋತಾ ಇದ್ದೀನಿ ಗಸಗಸೆನ ನಾನು ಒಂದು ಐವತ್ತು ಗ್ರಾಮಷ್ಟು ಬಳಸ್ತಾ ಇದ್ದೀನಿ ಇಲ್ಲಿ ನಾವು ಬಳಸ್ತಾ ಇರುವಂಥ ಎಣ್ಣೆ ಕಾಳುಗಳು ಕಂಪ್ಲೀಟಾಗಿ ಹೀಟಿನ ಪದಾರ್ಥಗಳಾಗಿರುತ್ತೆ ಇದನ್ನು ಸ್ವಲ್ಪ ತಂಪು ಮಾಡೋದಕ್ಕೆ ಅಂದರೆ ಬ್ಯಾಲೆನ್ಸ್ಡ್ ಮಾಡೋದಕ್ಕೆ ನಾನು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಗಸಗಸೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಡೈರೆಕ್ಟ್ ಸ್ಟೌನ ಹಚ್ಚಿ ಹುರ್ಕೋತಾ ಇಲ್ಲ ಹೇಗಿದ್ರೂ ಐರನ್ ತವ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಬಿಸಿ ಇರುತ್ತೆ ಇದಕ್ಕೇನೆ ನಾನಿವಾಗ ಗಸಗಸೆನ ಹಾಕಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬೀಜನೆಲ್ಲ ತೆಗ್ದಿದ ನಂತರ ಒಂದು ಬಟ್ಲಾಗೋಷ್ಟು ಖರ್ಜೂರ ರೆಡಿ ಆಯಿತು ನಿಮ್ಗೆ ಬೇಕಾದರೆ ಈ ರೀತಿಯೇ ಬೆಲ್ಲದ ಪಾಕ ತೆಗೆದು ಮಿಠಾಯಿನೂ ಕೂಡ ಮಾಡ್ಬೋದು ನೆಕ್ಸ್ಟ್ ಯಾವಾಗಲಾದರೂ ಹೇಗೆ ಮಾಡೋದಂತ ಶೇರ್ ಮಾಡ್ತೀನಿ ಇನ್ನಿವಾಗ ನಾನು ಬೀಜನೆಲ್ಲ ಹುರಿದಾಗಿದೆ ಇದನ್ನ ಸ್ವಲ್ಪ ಕೇರ್ಕೋಬೇಕು ಕೇರ್ಕೊಂಡಾಗ ಸ್ವಲ್ಪ ಅಲ್ಲಲ್ಲೇ ಒಟ್ಟಿರುತ್ತೆ ನೋಡಿ ಅದೆಲ್ಲ ಆಚೆ ಬರುತ್ತೆ ನೀವು ಮರದಲ್ಲಿ ಅಥವಾ ಇದೇ ಬಟ್ಲನ್ನ ಬಳಸ್ಕೊಂಡು ಕೇರ್ಕೋಬಹುದು ನೋಡ್ಬೋದು ಈ ರೀತಿಯಾಗಿ ಒಟ್ಟೇನಾದರೂ ಇದ್ದರೆ ಅದು ಆಚೆಗಡೆ ಬರುತ್ತೆ ಈ ರೀತಿ ಕೇರ್ಕೊಳ್ತಾ ಹೋದರೆ ಇವನ್ ನಾವು ಹುರಿದಿಟ್ಟಿರ್ತೀವಿ ನೋಡಿ ಸ್ವಲ್ಪ ತಣ್ಣಗಾಗೋದಕ್ಕೂ ಕೂಡ ಸಹಾಯ ಆಗತ್ತೆ ನೋಡ್ಬೋದು ಈ ರೀತಿಯಾಗಿ ನಾವು ಎಲ್ಲ ಥರ ಬೀಜಗಳನ್ನು ಬಿಟ್ಟು ರೆಡಿ ಮಾಡಿನೂ ಕೂಡ ಇಟ್ಕೋಬಹುದು ಈ ರೀತಿಯಾಗಿ ಹುರಿದಿಟ್ಕೊಂಡ್ಬಿಟ್ಟು ನಾವು ಅವಾಗವಾಗ ತಿನ್ಬಹುದು ಅಥವಾ ನಾವು ಸ್ಮೂದಿ ಏನಾದರೂ ಮಾಡ್ಕೊತಿರ್ತೀವಿ ಅಥವಾ ಕೇಕ್ ಬೇಕ್ ಮಾಡೋದು ಬ್ರೆಡ್ ಬೇಕ್ ಮಾಡುವಾಗ ಇದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಬೇಕ್ ಮಾಡ್ಕೋಬಹುದು ಈ ರೀತಿಯಾಗಿ ಮಲ್ಟಿ ಟಾಸ್ಕಲ್ಲೂ ಕೂಡ ನಾವು ಯೂಸ್ ಮಾಡ್ಕೋಬಹುದು ಹಾಗೆ ನಾವು ಬೇಕಂದರೆ ಲಡ್ಡು ಅಥವಾ ಚಿಕ್ಕಿನು ಕೂಡ ಮಾಡ್ಕೋಬಹುದು ಈಗ ನಾವು ಲಡ್ಡುನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಮೊದಲು ನಾನಿವಾಗ ಎರಡು ಬ್ರೇಷನಲ್ಲಿ ಈ ರೀತಿಯಾಗಿ ಹಾಕ್ಕೊಂಡು ಹಡ್ಕೋತಾ ಇದ್ದೀನಿ ರೀಸನ್ ಇಷ್ಟೇ ಸ್ವಲ್ಪ ತಣ್ಣಗಾಗಬೇಕು ನಾವು ಬಿಸಿ ಇದ್ದಾಗ್ಲೇ ರುಬ್ಬಿದ್ರೆ ಅದರಲ್ಲಿರುವಂಥ ಆಯೆಲೆಲ್ಲ ಸ್ವಲ್ಪ ಎಕ್ಸ್ಟ್ರಾಕ್ಟ್ ರೀತಿಯಲ್ಲಿ ಆಗಿ ಮುದ್ದೆ ಮುದ್ದೆ ಥರ ಆಗಿಬಿಡತ್ತೆ ಅಷ್ಟು ಮುದ್ದೆ ಮುದ್ದೆ ಥರ ಇದ್ದರೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದೆ ಆಲ್ಮೋಸ್ಟ್ ಒಂದು ಮೂವತ್ತು ನಿಮಿಷ ಆದಮೇಲೆ ತಣ್ಣಗಾಗಿತ್ತು ಇವಾಗ ನಾನು ಎಲ್ಲವನ್ನು ಪುಡಿನ ಮಾಡ್ಕೋತೀನಿ ನಿಮಗೆ ಬೇಕಂದರೆ ಆಗಾದರೂ ಪುಡಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ನುಣ್ಣದಾಗೆ ಪುಡಿ ಮಾಡ್ಕೋತಾ ಇದ್ದೀನಿ ತರಿತರಿಯಾಗಿ ರುಬ್ಬಿದ್ರೆ ಮನೆಯಲ್ಲಿ ನನ್ನ ಮಗಳು ಅಥವಾ ನನ್ನ ಹಸ್ಬೆಂಡ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆ ಕಣಕ್ಕೆ ನುಣ್ಣದಾಗೆ ರುಬ್ಕೋತಿದ್ದೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ನೀವು ರುಬ್ಕೊಂಡು ಇಟ್ಕೋಬಹುದು ಮೊದಲು ಒಂದು ಮಿಕ್ಸಿ ಜಾರ್ಗೆ ಖರ್ಜೂರನ ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ಸಿಹಿಯಾಗಿರೋದ್ರಿಂದ ಮೊದಲು ನಾವು ಇದನ್ನೇ ರುಬ್ಬಿ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಎರಡು ಭಾಗನ ಮಾಡ್ಕೊಂಡಿದ್ದೀನಿ ಅಂದರೆ ತೊಗೊಂಡಿರುವಂಥ ಖರ್ಜೂರನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡೆರಡು ಸತಿ ರುಬ್ಬಿದ್ರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಪೇಸ್ಟ್ ಕನ್ವರ್ಟ್ ಆಗಿದೆ ಇವಾಗ ಇದನ್ನು ನಾನು ಒಂದು ಬ್ರೇಷನ್ ಅಥವಾ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದೀನಿ ಈ ರೀತಿ ಒಂದೊಂದು ಸ್ವಲ್ಪನೂ ಕೂಡ ರುಬ್ಬಿ ರುಬ್ಬಿ ನಾವು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋದ್ರಿಂದ ಇವನ್ ಹುಣ್ಣುದಾಗೂ ಆಗತ್ತೆ ಬೇಗ ಬೇಗನೂ ಆಗತ್ತೆ ಎಕ್ಸ್ಪೆಷಲಿ ಖರ್ಜೂರನ್ನ ನಾವು ರುಬ್ಬೇಕಂದ್ರೆ ಸ್ವ ಸ್ವಲ್ಪ ಹಾಕ್ಕೊಂಡು ರುಬ್ಬೋದೇ ಉತ್ತಮ ಆ್ಯಂಡ್ ಮೇನಾಗಿ ನೀರನ್ನು ಹಾಕೋಬೇಡಿ ಇವಾಗ ಖರ್ಜೂರಾನ ರುಬ್ಬಿದಾಯಿತು ಇವಾಗ ಏನೆಲ್ಲ ಉರಿದಿಟ್ಕೊಂಡಿದ್ವಿ ಅಲ್ವಾ ಆಯಿಲ್ ಸೀಡ್ಸ್ ಅಂತ ಇದನ್ನು ಕೂಡ ಪುಡಿ ಪುಡಿ ಮಾಡಿ ಇಟ್ಕೊಳ್ಳೋಣ ನಿಮಗೆ ಬೇಕಂದರೆ ತರಿ ತರಿಯಾಗೂ ಕೂಡ ಮಾಡ್ಕೋಬಹುದು ನಾನಿಲ್ಲಿ ನಾನು ತೀರಾ ನುಣ್ಣದಾಗಲ್ಲ ಸ್ವಲ್ಪ ಎಳ್ಳಿರುತ್ತೆ ನೋಡಿ ಆ ರೀತಿ ಹದದಲ್ಲಿ ಆ ಒಂದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಪುಡಿನ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಉರಿದಿರುವಂಥ ಎಲ್ಲ ಕಾಳುಗಳನ್ನು ಪುಡಿನ ಮಾಡಿ ಹಾಕೊಂಡಿದ್ದಾಗಿದೆ ಇವಾಗ ಆಲ್ರೆಡಿ ಸ್ವಲ್ಪ ಬೆಚ್ಚಗಾಗಿರುವಂಥ ಗಸಗಸೆನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇನ್ನೂ ಬೇಕು ಅಂದರೆ ಕೊಬ್ಬರಿ ತುರಿನೂ ಕೂಡ ಹಾಕೋಬೋದು ನಾನಿಲ್ಲಿ ಕೊಬ್ಬರಿ ತುರಿನ ಸ್ಕಿಪ್ ಮಾಡಿದ್ದೀನಿ ಕೊಬ್ಬರಿ ತುರಿ ಹಾಕಿದ್ರೆ ಇನ್ನೂ ಒಂದು ಒಳ್ಳೆ ರುಚಿನೂ ಸಿಗುತ್ತೆ ಆದರೆ ಕೊಬ್ಬರಿ ಮನೇಲಿರಲಿಲ್ಲ ಆ ಕಾರಣಕ್ಕೆ ನಾನು ಇವಾಗ ಸ್ಕಿಪ್ ಮಾಡಿದ್ದೀನಿ ಅಕಸ್ಮಾತ್ ಕೊಬ್ಬರಿ ಇಲ್ಲಾಂದರೂ ಕೂಡ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಇನ್ನು ಇದರಲ್ಲಿ ಯಾವುದಾದ್ರೂ ಒಂದು ಕಾಳೆನಾದರೂ ಅಥವಾ ಸೀಡ್ಸ್ ಏನಾದರೂ ಇಲ್ಲ ಇನ್ನು ಮಿಕ್ಕಿದ್ರಲ್ಲಿ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಎಳ್ಳಿಲ್ಲ ಅಂದರೆ ಇನ್ನು ಮಿಕ್ಕಿದಂಥ ಬೀಜಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು ಅಥವಾ ಪಂಪ್ಕಿನ್ ಸೀಡ್ಸ್ ಇಲ್ಲ ಇನ್ನು ಎಲ್ಲ ಸೀಡ್ಸ್ ಇದೆ ಅಂದರೆ ಆವಾಗಲೂ ಕೂಡ ಮಾಡ್ಕೋಬೋದು ಏನೆಲ್ಲ ಮನೇಲಿ ಅವೈಲಬಿಲಿಟಿ ಇರುತ್ತೆ ನೋಡಿ ಅದರ ತಕ್ಕಂತೆ ನಾವು ಬೇರೆ ಥರದ ಸಿಹಿ ಪದಾರ್ಥಗಳನ್ನ ಅಥವಾ ಬೇರೆ ಬೇರೆ ಅಡುಗೆಗಳನ್ನ ಮಾಡ್ಕೋಬೋದು ಖರ್ಜೂರ ಪೌಡರ್ ಹಾಗೆ ಗಸಗಸೆ ಇಷ್ಟನ್ನು ಕೂಡ ಕೈಯಲ್ಲಿ ಮಿಕ್ಸ್ ಮಾಡಿದ ನಂತರ ನೋಡ್ಬೋದು ಗಂಟು ರೀತಿಯಲ್ಲಿ ಕಟ್ಕೋಬಹುದು ಇವಾಗ ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ ಸೊ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಖರ್ಜೂರ ಅಲ್ಲಲ್ಲೇ ಗಂಟಿರುತ್ತೆ ಆ ಕಾರಣಕ್ಕೆ ಈ ರೀತಿ ಒಮ್ಮೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಅಂದರೆ ರುಬ್ಬಿಕೊಂಡು ನಾವು ಮಿಕ್ಸಿಂಗ್ ಬೌಲಿಗೆ ಹಾಕೋದ್ರಿಂದ ಸ್ವಲ್ಪ ನೀಟಾಗಿ ಈವನಾಗಿ ಖರ್ಜೂರ ಮಿಕ್ಸ್ ಆಗತ್ತೆ ಹಾಗೆಯೇ ಅಲ್ಲಲ್ಲೇ ಗಂಟಿರೋದಿಲ್ಲ ಯೂಶಲಾಗಿ ಲಡ್ಡು ಮಾಡಬೇಕಂದ್ರೆ ಬೇಕಾದರೆ ಖರ್ಜೂರ ಮಾತ್ರ ರುಬ್ಬಿಬಿಟ್ಟು ತವದ್ಮೇಲೆ ಬಿಸಿ ಮಾಡಿಕೊಂಡು ಆವಾಗ ಮಿಕ್ಸ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ ಈ ರೀತಿ ಡ್ರೈ ಮಿಕ್ಸ್ ಮಾಡಬೇಕಾದ್ರೆ ನೀವು ಈ ರೀತಿಯೇ ಮಾಡ್ಕೋಬೇಕು ಯೂಶುಲ್ ಆಗಿ ಪಿ ಸಿ ಓ ಡಿ ಪ್ರಾಬ್ಲಮ್ ಇರೋರು ಡಾಕ್ಟರ್ ಹೇಳ್ತಾರೆ ಪೀರಿಯಡ್ ಆಗಿದ ದಿನದಿಂದ ಹದಿನೈದು ದಿನ ವಾಟರ್ ಮಿಲನ್ ಹಾಗೆ ಸನ್ಫ್ಲವರ್ ಸೀಡ್ಸ್ನ ಪ್ರತಿದಿನ ತಿನ್ಬೇಕು ಇನ್ನ ಹದಿನಾರನೇ ದಿನದಿಂದ ಪೀರಿಯಡ್ ಆಗೋವರೆಗೂ ಕೂಡ ಪಂಕಿನ್ ಸೀಡ್ಸ್ ಹಾಗೆ ಎಳ್ಳು ಈ ಎರಡು ಬೀಜಗಳ ಒಂದೊಂದು ಸ್ಪೂನಾಗಿ ತಿನ್ನಬೇಕು ಸೊ ಒಂದು ದಿನ ಮಿಸ್ ಆದರೂ ಕೂಡ ನಾವು ಅನ್ಕೋತೀವಿ ಓಕೆ ಇವತ್ತು ತಿಂದಿಲ್ಲ ಅಂತ ಅದ್ರ ಬದಲು ಈ ರೀತಿಯಾಗಿ ನಾವು ನಾಲ್ಕು ಎಣ್ಣೆ ಕಾಳುಗಳನ್ನು ಬಳಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಹೆಲ್ದಿಯಾಗಿ ಒಂದು ಲಡ್ಡುನ ಮಾಡಿಕೊಂಡು ಮನೇಲಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇನ್ನು ನಾವು ಯಾವುದೇ ಥರದ ಸೀಟ್ಸ್ನ ಮಿಸ್ ಕೂಡ ಮಾಡೋದಿಲ್ಲ ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ ಒಂದು ಎರಡು ತಿಂಗಳು ಪ್ರತಿದಿನ ಲಡ್ಡುನ ತಿನ್ನಿ ಅಂದರೆ ತುಂಬ ದಪ್ಪ ಲಡ್ಡೂ ಕೂಡ ಕಟ್ಕೊಳಕ್ಕೆ ಹೋಗ್ಬಿಡಿ ಒಂದು ಮೀಡಿಯಮ್ ಅಥವಾ ಸಣ್ಣ ಸೈಜ್ ಆದಂಥ ಲಡ್ಡುಗಳನ್ನು ಕಟ್ಕೊಂಡು ಈ ರೀತಿ ಸ್ಟೋರ್ ಮಾಡು ಇಟ್ಕೋಬೇಕು ಹೆಲ್ದಿಯಂಥ ಲಡ್ಡುಗಳನ್ನ ನಾವು ಪ್ರತಿದಿನ ತಿನ್ನಬೇಕು ಹಾಗೆಯೇ ಆರೋಗ್ಯವಾದ ಜೀವನನ ಸಾಗಿಸ್ಬೇಕು ಈ ಎಲ್ದಿಯಾಗಿರುವಂಥ ಲಡ್ಡು ನೀವು ಕೂಡ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾವುದಾದ್ರೂ ತೊಂದರೆಗಳಿತ್ತು ಅಂದರೆ ದಯವಿಟ್ಟು ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಫ್ರೆಂಟಾದ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್